ನಾವು ಇವತ್ತು ಬಾಗೇಪಲ್ಲಿ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯನ್ನು ನಡೆಸಿದ್ವಿ. ಬೆಳಗ್ಗೆ 9:30 ಮಧ್ಯಾಹ್ನ 12 ಗಂಟೆವರೆಗೂ ನಡೆದಂಥ ಸರ್ವೆ ಇದು. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹೆಂಗಿದೆ ಸದ್ಯದ ಟ್ರೆಂಡ್ ಗಮನಿಸೋಣ. ಚುನಾವಣೆಗೆ ಇನ್ನು ಕೇವಲ 2 ದಿನ ಬಾಕಿ ಇರುವಾಗ ನಾಡಿದ್ದು ಚುನಾವಣೆ, ವಾಟ್ ಈಸ್ ದ ಟ್ರೆಂಡ್ ನೌ? ಇಂಪಾರ್ಟೆಂಟ್ ಕ್ವೆಶ್ಚನ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹಾಗಾಗಿ ಏನಾಗಬಹುದು, ಎಲ್ಲಿವರೆಗೂ ಬಂದು ನಿಲ್ಲಬಹುದು, ಬಾಗೇಪಲ್ಲಿ ಕ್ಷೇತ್ರದ ಮತದಾರರ ಒಲವು ಯಾರ ಕಡೆಗಿದೆ ಸಾರ್? ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಯ ನಡುವೆ ಸಿಕ್ಕಾಪಟ್ಟೆ ಫೈಟ್. ಬಿಜೆಪಿಯಿಂದ ಮುನಿರಾಜು ಕಣದಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಜೆಡಿಎಸ್ ಪಕ್ಷದಿಂದ ನಾಗರಾಜ ರೆಡ್ಡಿ ಕಣದಲ್ಲಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ ಸವಾಲೊಡ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ. ಸಿಪಿಐಎಂನಿಂದ ಅನಿಲ್ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕಾಳಗ. ನಮಗೆ ಬಂದ ಕರೆಗಳ ಸಂಖ್ಯೆ 8526 ಬಿಜೆಪಿ ಪರ 3476 ಕರೆಗಳು ನಮಗೆ ಬಂದಿದ್ದು. ಕಾಂಗ್ರೆಸ್ ಪಕ್ಷದ ಪರ ಬಂದಂಥ ಮತಗಳ ಸಂಖ್ಯೆ 1184. ಬಾಗೇಪಲ್ಲಿ ಕ್ಷೇತ್ರದಿಂದ ಟೋಟಲ್ 8526. ಯಾರ್ಯಾರಿಗೆ ಅದರಲ್ಲಿ ಎಷ್ಟೆಷ್ಟು ಡಿವೈಡ್ ಆಯಿತು ಬಿಜೆಪಿಯನ್ನು ಗಮನಿಸ್ತಾ ಇದ್ದೀವಿ ನಾವು. ಮೊದಲಿಗೆ 3476 ಕಾಂಗ್ರೆಸ್, 1184 ಮತಗಳನ್ನು ಮಾತ್ರ ಪಡೆದುಕೊಂಡಿದೆ. ಜೆಡಿಎಸ್ 36 ಮತಗಳನ್ನು ಮಾತ್ರ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಮಿಥುನ್ ರೆಡ್ಡಿ 3308 ಮತಗಳನ್ನು ತಗೊಂಡಿದ್ದಾರೆ ಪಕ್ಷೇತರ. ಸಿಪಿಐಎಂ 522 ಮತಗಳನ್ನು ಪಡೆದುಕೊಂಡಿದೆ, 168 ಮತಗಳ ಮುನ್ನಡೆ ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ ವಿರುದ್ಧ ಬಿಜೆಪಿಗೆ. ಓ, ಇಟ್ಸ್ ಎ ವೆರಿ 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 ಟಫ್ ಸ್ಟ್ರೈಟ್ ಕಾಂಪಿಟೇಷನ್ ಫಾರ್ ಶೋರ್. ಸಿ ಮುನಿರಾಜು ಅವರ ಪರ 41% ಶೇಕಡಾವಾರು ಮತಗಳು ಬಂದಿದ್ದಾವೆ. ಸುಬ್ಬಾರೆಡ್ಡಿ ಅವರ ಪರ ಶೇಕಡಾವಾರು 14% ಬಂದಿದೆ. ನಾಗರಾಜ್ ರೆಡ್ಡಿ ಪರ 0% ಜೆಡಿಎಸ್. ಮಿಥುನ್ ರೆಡ್ಡಿ 39%. ಬಹಳ ಇಂಪಾರ್ಟೆಂಟ್ ಇದು. ಅನಿಲ್ ಕುಮಾರ್ ಪರ ಶೇಕಡ 6%, ಸಿಪಿಐಎಂನ ಅನಿಲ್ ಕುಮಾರ್. ಗ್ರಾಫಿಕ್ಸ್ ಇನ್ ಫ್ರಂಟ್ ಆಫ್ ಯು ನೌ. ಇಟ್ ಈಸ್ ಅ ಡೈರೆಕ್ಟ್ ಕಾಂಪಿಟೇಷನ್ ಬಿಟ್ವೀನ್ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ.